ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೀತಾ ಇವೆ. ಈಗಾಗಲೇ ಎರಡು ಹಂತದ ಚುನಾವಣೆ ಸಂಪೂರ್ಣಗೊಂಡಿದ್ದು ಮೂರನೇ ಹಂತದ ಚುನಾವಣೆಗಾಗಿ ಸಕಲ ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗಿದೆ. ಈಗಾಗಲೇ ಅಲ್ಲಿ ಎರಡು ಹಂತದ ಚುನಾವಣೆ ಕೂಡ ಅಷ್ಟೇನು ಗಲಭೆಗಳಿಲ್ಲದೆ ಗಲಾಟೆಗಳಿಲ್ಲದೆ ಒಂದು ರೀತಿಯಲ್ಲಿ ಶಾಂತಿಯುತವಾಗಿಯೇ ನಡೆದಿದೆ ಅಂತ ಹೇಳಬಹುದು. ಇದೀಗ ಕೊನೆಯ ಹಂತದ್ದು ಅಥವಾ ಮೂರನೇ ಹಂತದ ಚುನಾವಣೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬನ್ನಿ ಹಾಗಾದ್ರೆ ಅಲ್ಲಿನ ತಯಾರಿಗಳು ಯಾವ ರೀತಿ ನಡೀತಾ ಇವೆ ಅನ್ನೋದನ್ನ ತಿಳ್ಕೊಳ್ಳೋಣ.